ಇವತ್ತು ನಮ್ಮ ಪವರ್ ಅವರ ಮಗ ವಿಜಯ್ ಪವರ್ ಅಲ್ಲ, ವಿಜಯ್ ಪವರ್ ಒಬ್ಬ ನಮ್ಮ ಗ್ರೌಂಡ್ ಅಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಗೇಟ್ ಮುರಿದು ಪ್ರಾಣಕ್ಕೆ ತೊಂದರೆ ಆಗಿದೆ. ತಕ್ಷಣ ನಮ್ಮ ಮಂತ್ರಿಗಳು, ಸ್ಥಳೀಯ ಶಾಸಕರೆಲ್ಲ ಬಂದು ಅಟೆಂಡ್ ಮಾಡಿದರು. ಇವತ್ತು ನಾನು ಕೂಡ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ಹಣ ಮತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೇ ದುಡ್ಡು ಕೊಟ್ಟಿದ್ದಾರೆ. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಚೆಕ್ ಕೊಡುವಂಥ 5 ಲಕ್ಷ ಸರ್ಕಾರದ್ದು, 5 ಲಕ್ಷ ನಮ್ಮ ಸ್ಥಳೀಯ ಪಕ್ಷದ್ದು. ಇದನ್ನು ಕೊಡುವಂಥ ಕೆಲಸಕ್ಕೆ ಬಂದಿದ್ದೇನೆ. ಇನ್ನೊಂದು ವಿಶೇಷ, ನಾನು ಆ ಕುಟುಂಬದವ್ರಿಗೆ ಅಭಿನಂದನೆ ಸಲ್ಲಿಸೋದು, ಆ ಎಡೆ ವಯಸ್ಸಿನ ಕುಟುಂಬದ ಕಣ್ಣನ್ನು ಇವತ್ತು ನೇತ್ರದಾನ ಮಾಡಿದ್ದಾರೆ. ಅದು ಭಾಳ ವಿಶೇಷವಾದಂಥದ್ದು. ನಮಗೆಲ್ಲ ಒಂದು ದೊಡ್ಡ ಮಾದರಿಯಾಗಿ ಬಡತನ ಇದ್ದರೂ ಕೂಡ ದೇಶಕ್ಕೆ ಸಮಾಜಕ್ಕೆ ಆ ಕಣ್ಣು ಬೇರೆಯವ್ರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನ ನಿಜವಾಗ್ಲೂ ನಾವೆಲ್ಲ ಮೆಚ್ಚುವಂಥದ್ದು. ಅವರ ಕುಟುಂಬಕ್ಕೆ ಈ ನೋವನ್ನು ದುಃಖವನ್ನು ಬರೆಸುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇಡೀ ನಮ್ಮ ಪರಿವಾರ, ಇಲ್ಲೇನು ನಮ್ಮ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಅವರ ಜೊತೆಲಿದ್ದಾರೆ. ಮತ್ತು ನಮ್ಮ ದಿನೇಶ್ ಗುಂಡ್ರಾಯರ ಫೌಂಡೇಶನ್ ಏನಿದೆ ಆ ಮಗುಗೆ ವಿದ್ಯಾಭ್ಯಾಸ ಕೂಡ ನೋಡ್ಕೊಳ್ತಾರೆ ಅವರ ತಂಗಿಗೆ ಅಂಥೇಳಿ ಈಗ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಮಾನವೀಯತೆಯಲ್ಲಿ ನಮ್ಮ ಧರ್ಮ ಇದು. ಇದು ನಾವು ಮಾನವೀಯತೆಯಲ್ಲಿ ನಾವೆಲ್ಲ ಇದನ್ನು ನೋಡ್ಕೊಳ್ಬೇಕಾದ್ದು. ಆ ಕೆಲಸ ದಿನೇಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಡೀತಾ ಇದೆ. ನೋಡ್ತೀವಿ, ಹೇಳಿದ್ದಾರೆ ಅದೊಂದು ವರದಿ ಬರಲಿ ಅಂತ ಹೇಳ್ತೀನಿ. ವರದಿ ಬರ್ತಾರೆ, ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ, ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಇಡೀ ಬೆಂಗಳೂರಲ್ಲೆಲ್ಲ ಸ್ಟೇಡಿಯಂಗಳನ್ನೆಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಹೇಳಿದೀವಿ, ಎಲ್ಲ ಹೇಳಿದೀವಿ. ಏನಂತ ನನಗಿನ್ನ ಗೊತ್ತಿಲ್ಲ, ಜಸ್ಟ್ ಬರ್ತಾ ಇದ್ದೀನಿ, ತಿಳ್ಕೊಂಡು ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.